ದೇವಸ್ಥಾನ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಏಪ್ರಿಲ್ 26ರಿಂದ ಮೊದಲುಗೊಂಡು ಮೇ 4ರವರೆಗೆ ಕೇಂದ್ರ ತಂತ್ರಿಗಳಾದಂತಹ ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರು ವಾಸುದೇವ ತಂತ್ರಿ ಹಾಗೂ ವೇದಮೂರ್ತಿ ಕುಂಟಾರು ರವಿಶತಂತ್ರಿಗಳ ನೇತೃತ್ವದಲ್ಲಿ ವೈದಿಕ ತಾಂತ್ರಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವೈಭವನ ನಡೆಯಲಿಕ್ಕಿದೆ ನಿಗದಿಗೊಳಿಸಿದ್ದೆವು. ಆದರೆ ಆ ದಿವಸ ಚುನಾವಣೆ ಇರುವ ಕಾರಣ 27ನೇ ತಾರೀಕಿಗೆ ಬೆಳಿಗ್ಗೆ ನಾವು ಹಸಿರುವಾಣಿಯನ್ನು ನಮ್ಮ ಗ್ರಾಮದ ವಿವಿಧ ಭಾಗಗಳಿಂದ ಸಂಗ್ರಹಿಸಿ ಮಂಡ್ಯಕೊಲ್ಲಿನ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರದಿಂದ ಮೆರವಣಿಗೆ ಮೂಲಕ ಇಲ್ಲಿಗೆ ದೇವಸ್ಥಾನಕ್ಕೆ ತಂದು ಹಸಿರುವಾಣಿಯನ್ನು ಸಮರ್ಪಣೆ ಮಾಡಲಿಕ್ಕಿದ್ದೇವೆ. ಅದೇ ದಿವಸ ನಮ್ಮ ಕೋಟಿ ಲೇಖನ ಅಂದರೆ ವಿಷ್ಣುವಿನ ಮೂಲ ಮಂತ್ರವಾದಂಥ ಓಂ ನಮಃ ಭಗವತೇ ವಾಸುದೇವಾಯ ಅಂದರೆ ಅದರ ಆ ಪುಸ್ತಕವನ್ನು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೆವು. ಅದರ ಪುಸ್ತಕವನ್ನು ಕೂಡ ಅದೇ ದಿವಸ ದೇವಸ್ಥಾನದಲ್ಲಿ ಸಮರ್ಪಣೆ ಮಾಡಿ ಆ ದೇವರಿಗೆ ವಿಶೇಷವಾದಂಥ ಒಂದು ಆ ಯಜ್ಞದಲ್ಲಿ ಪಾಲ್ಗೊಂಡಂಥ ಎಲ್ಲ ಭಕ್ತರು ಕೂಡ ಅದೇ ದಿವಸ ಆ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ. ಅವರಿಗೆ ಬಂದಂಥ ಎಲ್ಲ ಇವರಿಗೆ ಕೂಡ ಲೇಖಕರಿಗೆ ಒಂದು ಬರೆದವರಿಗೆ ಒಂದು ಪ್ರಸಾದ ವಿತರಣೆಯನ್ನು ಕೂಡ ಆ ದಿವಸ ಮಾಡಲಿಕ್ಕಿದ್ದೇವೆ. ಅದಾದ ನಂತರ ಮತ್ತೆ 27ರಿಂದ ಮೊದಲುಗೊಂಡು 4 ದಿವಸಗಳ ಕಾಲ ವಿವಿಧ ಸಾಂಸ್ಕೃತಿಕ ಮತ್ತು ಸಭಾ ಕಾರ್ಯಕ್ರಮಗಳು ಜರಗಲಿಕ್ಕಿದೆ. ಅದಾದ ನಂತರ ಮತ್ತೆ 1ನೇ ತಾರೀಕಿಗೆ ಶ್ರೀದೇವರ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಕಾರ್ಯಕ್ರಮ ನಡೀತದೆ. ಮತ್ತೆ 1ನೇ ತಾರೀಕು ಮಧ್ಯಾಹ್ನಂತರ ಜಾತ್ರೋತ್ಸವ ಕಾರ್ಯಕ್ರಮ ನಡೀತದೆ. ಒಟ್ಟು ಎಲ್ಲ ಇದಕ್ಕೆ ನಾವೆಲ್ಲ ನಮ್ಮ ರಾಜ್ಯದ ಹಾಗೂ ಜಿಲ್ಲೆಯ ವಿವಿಧ ಸ್ಥಳಗಳ ಧಾರ್ಮಿಕ ಪ್ರಮುಖರನ್ನ ಸಾಮಾಜಿಕ ಪ್ರಮುಖರನ್ನ ಹಾಗೆ ರಾಜಕೀಯ ಪ್ರಮುಖರನ್ನ ಇದಕ್ಕೆ ಆಹ್ವಾನಿಸಿದ್ದೇವೆ. ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮ ಅವರಿಗೆಲ್ಲ ನಾವು ಆಮಂತ್ರಣ ಪತ್ರಗಳನ್ನು ಕೊಟ್ಟು ಅವರನ್ನೆಲ್ಲರೂ ಕೂಡ ನಾವು ಅವರನ್ನು ಆಹ್ವಾನಿಸಿದ್ದೇವೆ. ಒಟ್ಟು ಎಲ್ಲ ಸಕಲ ರೀತಿಯಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥೆಗಳನ್ನು ಸಂಪೂರ್ಣವಾಗಿ ನಾವು ಈಗ ಸನ್ನದ್ಧರಾಗಿದ್ದೇವೆ. ವಿಶಾಲವಾದಂತಹ ಭೋಜನ ಶಾಲೆಯನ್ನು ನಿರ್ಮಾಣ ಆಗಿದೆ. ಹಾಗೆಯೇ ಸಭಾ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಬಂಧಪಟ್ಟಂತೆ ವಿಶೇಷವಾದ ಚಪ್ಪರವನ್ನು ನಿರ್ಮಾಣ ಮಾಡಿ ಅಲ್ಲಿ ಒಂದು ಆ ಒಂದು ಕಾರ್ಯ ಕೂಡ ಚೆನ್ನಾಗಿ ನಡೆಯುವ ದೃಷ್ಟಿಯಿಂದ ಯೋಜನೆಗಳು ಮಾಡಿದ್ದೇವೆ. ಒಟ್ಟು ಬ್ರಹ್ಮಕಲಶದ ಹಿನ್ನೆಲೆಯಲ್ಲಿ ಬಂದಂಥ ಎಲ್ಲರಿಗೂ ಕೂಡ ಪ್ರತಿನಿತ್ಯ ಅನ್ನದಾನ ಊಟ ಉಪಹಾರದ ವ್ಯವಸ್ಥೆಗಳನ್ನು ಪ್ರತಿದಿನ ಕೂಡ ಮೊನ್ನೆಯಿಂದಲೂ ಮಾಡ್ತಿದ್ದೇವೆ. ಅದು ನಿರಂತರವಾಗಿ 4ನೇ ತಾರೀಕಿನವರೆಗೆ ಆ ಒಂದು ಪ್ರಕ್ರಿಯೆ ಕೂಡ ನಡೀಲಿಕ್ಕಿದೆ.